ಮೈಸೂರಿನ ಇತಿಹಾಸ ಪ್ರಸಿದ್ಧ ಅರಮನೆ ಅಂಗಳದಲ್ಲಿ ಪಾರಿವಾಳಗಳಿಗೆ ಆಗ್ತಿದ್ದಂತ ಆಹಾರದ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ಪಾರಿವಾಳಗಳಿಂದ ಪಾರಂಪರಿಕ ಕಟ್ಟಡಗಳು ಹಾಗೂ ಏನು ಪ್ರತಿಮೆಗಳಿಗೆ ಹಾನಿ ಆಗುತ್ತೆ ಇದಕ್ಕೆ ಇದರ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ಮೈಸೂರಿನ ರಾಜವಂಶಸ್ಥರಾದಂತಹ ಗೆದುವೀರು ಹಾಗೂ ಮೈಸೂರಿನ ಹಿರಿಯ ನಾಗರಿಕರ ವೇದಿಕೆಯಿಂದ ಇದಕ್ಕೆ ಭಾರಿ ವಿರೋಧವನ್ನು ಕೂಡ ವ್ಯಕ್ತವಾಗಿದೆ ಜೊತೆಗೆ ನಾಳೆಯಿಂದ ಇಲ್ಲಿ ಪಾರಿವಾಳಗಳಿಗೆ ಆಹಾರವನ್ನು ಹಾಕಬಾರದು ಅನ್ನೋ ಒಂದು ನಿರ್ಣಯಕ್ಕೂ ಕೂಡ ಬರಲಾಗಿದೆ ನಾನು ಈ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತೇನೆ ಇದು

ಅರಮನೆಯ ಅಂಗಳದ ಜಯರಾಮ ಋತು ಏನಿದೆ ಅಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಗಳು ಕೂಡ ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳ ಬರ್ತ್ ಇರ್ಬೋದು ಇರಬಹುದು ಜೊತೆಗೆ ಪ್ರೀ ವೆಡ್ಡಿಂಗ್ ಶೂಟ್ ಇರಬಹುದು ಜೊತೆಗೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ಮೈಸೂರಿನ ಸಾರ್ವಜನಿಕರು ಜೊತೆಗೆ ಹೊರಗಡೆಯಿಂದ ಬಂದವರು ಕೂಡ ಸಾಕಷ್ಟು ಆಹಾರವನ್ನು ಕೂಡ ಹಾಕ್ತಾ ಇದ್ರು ಆದ್ರೆ ಈ ಪಾರಿವಾಳಗಳು ಏನು ಆಹಾರಕ್ಕಾಗಿ ಏನು ಸ್ವಾವಲಂಬಿ ಆಹಾರವನ್ನ ಹುಡ್ಕೊಳ್ತವೆ ಹೀಗಾಗಿ ಯಾಕೆ ಪಾರಿವಾಳಗಳಿಗೆ ಆಹಾರವನ್ನ ಹಾಕಬೇಕು ಜೊತೆಗೆ ಪಾರಿವಾಳಗಳು ಹಾಕುವಂತಹ ಹಿಕ್ಕೆಗಳಿಂದ ಯೂರಿಕ್ ಆಸಿಡ್ ಏನಿದೆ ಆ ಯೂರಿಕ್ ಆಸಿಡ್ ನಿಂದ ಪ್ರತಿಮೆಗಳಿಗೆ ಭಾರಿ ಪ್ರಮಾಣದ ಹಾನಿಯಾಗುತ್ತೆ ಜೊತೆಗೆ ಪಾರಂಪರಿಕ ಕಟ್ಟಡಗಳಿಗೂ ಕೂಡ ಧಕ್ಕೆ ಬರುತ್ತೆ ಇದೆಲ್ಲದರ ಹೊರತಾಗಿ ಇಲ್ಲಿ ಕರ್ಕೊಂಡು ಬಂದು ಬರುವಂತಹ ಮಕ್ಕಳಿಗೆ ಏನು ಅಲರ್ಜಿ ಸಮಸ್ಯೆ ಇರಬಹುದು ಜೊತೆಗೆ ತುರಿಕೆಯ ಸಮಸ್ಯೆ ಇರಬಹುದು ಜೊತೆಗೆ ಹಿರಿಯ ನಾಗರಿಕರಿಗೆ ಅಸ್ತಮ ಕೂಡ ಇದರಿಂದ ಹರಡುತ್ತೆ ಅನ್ನೋ ಒಂದು ಗಂಭೀರ ಏನೋ ಚಿಂತನೆಯನ್ನ ಕೂಡ ಇವತ್ತು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ಮೈಸೂರಿನ ಅರಮನೆ ಅಂಗಳದಲ್ಲಿರ್ತಕ್ಕಂತಹ ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದ ಈ ಒಂದು ಪಾರಿವಾಳಗಳ ಏನು ಆರ್ಟ್ ಸ್ಪಾಟ್ ಅಂತೇಳಿ ಏನು ಕರೆಯಲಾಗ್ತಾ ಇತ್ತು ಈ ಒಂದು ಆರ್ಟ್ ಸ್ಪಾಟ್ಗೆ ಯಾರು ಕೂಡ ಮೈಸೂರಿನ ಸಾರ್ವಜನಿಕರಾಗ್ಲಿ ಹೊರಗಿನವರಾಗ್ಲಿ ಆಹಾರವನ್ನ ಹಾಕಬಾರದು ಆಹಾರವನ್ನ ಹಾಕುವ ಮೂಲಕವಾಗಿ ನಾವು ಈ ಪಾರಿವಾಳಕ್ಕೆ ಆಹಾರ ಕೊಡ್ತಾ ಇದ್ದೇವೆ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತಾ ಇದ್ದೇವೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಅದ್ದೂರಿಯಾಗಿ ಅಂತ ಅಂತೇಳಿ ಅನ್ಕೊಂಡಿದ್ದವರು ನಾಳೆಯಿಂದ ಇಲ್ಲಿ ನೀವು ಬಂದು ಆಹಾರವನ್ನ ಹಾಕಿದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನ ಜರುಗಿಸ್ತೇವೆ ಅನ್ನೋ ಒಂದು ಏನು ತಾಕೀತನ್ನು ಕೂಡ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮೈಸೂರಿನ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರತಕ್ಕಂಥ ಪ್ರಾಂಗಣ ಹಲವು ದಿನಗಳಿಂದ ಪಾರಿವಾಳಗಳಿಂದ ತುಂಬುತ್ತಾ ಇತ್ತು ಹೀಗಾಗಿ ಅವುಗಳಿಗೆ ಆಹಾರವನ್ನ ಹಾಕದೆ ನಿಲ್ಲಿಸಿದಂತ ಸಂದರ್ಭದಲ್ಲಿ ಅವುಗಳು ಆಹಾರವನ್ನ ಹುಡ್ಕೊಂಡು ಬೇರೆ ಕಡೆ ಹೋಗ್ತವೆ ಇದರಿಂದ ಸಾರ್ವಜನಿಕರ ಆಹಾರ ಸಮಸ್ಯೆಯನ್ನು ಏನು ಸಾರ್ವಜನಿಕರ ಆರೋಗ್ಯ ಸಮಸ್ಯೆಯು ಕೂಡ ಬಗೆಹರುತ್ತದೆ ಜೊತೆಗೆ ಪಾರಂಪರ್ಯ ಕಟ್ಟಡ ಪಾರಂಪರಿಕ ಕಟ್ಟಡ ಕೂಡ ಕೂಡ ಉಳಿತವೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಇಂದಿನಿಂದ ಪಾರಿವಾಳಗಳಿಗೆ ಆಹಾರವನ್ನ ನೀವೇನಾದ್ರೂ ಹಾಕಬೇಕು ಅಂದ್ರೆ ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ಆಹಾರ ಮತ್ತೆ ನೀರನ್ನ ಹಾಕಿ ಆದ್ರೆ ಇಲ್ಲಿ ಬಂದು ಪಾರಿವಾಳಗಳಿಗೆ ನೀರನ್ನ ಮತ್ತೆ ಆಹಾರವನ್ನ ಹಾಕೋದ್ರಿಂದ ಪಾರಂಪರಿಕ ಕಟ್ಟಡಗಳು ಹಾಳಾಗೋದ್ರ ಜೊತೆಗೆ ಸಾರ್ವಜನಿಕರ ಆರೋಗ್ಯ ಕೂಡ ಹಾಳಾಗುತ್ತೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಳುವ ಮೂಲಕವಾಗಿ ಪಾರಂಪರಿಕ ಕಟ್ಟಡಗಳ ಉಳಿವಿಗಾಗಿ ತಮ್ಮ ಮಕ್ಕಳ ಆರೋಗ್ಯ ಹಾಗೂ ತಮ್ಮ ಆರೋಗ್ಯ ಆರೋಗ್ಯದ ಸಂವರ್ಧನೆಗಾಗಿ ಈ ಆಹಾರವನ್ನು ಹಾಕೋದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬಂದಿದೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಪವರ್ ಟಿವಿ ಮೈಸೂರು